ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ಗೆಳತಿ ರಾಜೇಶ್ವರಿ. ಎಲ್ಲರಿಗೂ ನಮಸ್ಕಾರ. ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಿ ಅನ್ಕೋತಾ ಇದ್ದೀನಿ. ಓಕೆ ಸ್ನೇಹಿತರೆ, ಇವತ್ತು ನಾವು ಮತ್ತೆ ಹೊಸ ಒಂದು ಸಬ್ಜೆಕ್ಟ್ದೊಂದಿಗೆ ನಿಮ್ಮನ್ನು ಪ್ರೆಸೆಂಟ್ ಇದ್ದೀನಿ. ಯಾವಾಗಲೂ ನಾನು ಆಲ್ಮೋಸ್ಟ್ ಬ್ಯೂಟಿ ಬಗ್ಗೆ ಆಗಲಿ, ನಾನು ಮಾಡ್ತಕ್ಕಂಥ ಕಿಚನ್ ಬಗ್ಗೆ ಆಗಲಿ, ಹಾಗೆ ನಮ್ಮ ಲೇಡೀಸ್ ಕ್ಲಬ್ ಬಗ್ಗೆ ಆಗಲಿ, ಇದೇ ರೀತಿ ವಿವಿಧ ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಇರ್ತೀನಿ. ಹಾಗೆ ಎಷ್ಟೋ ಜನ ಇಷ್ಟಪಟ್ಟು ನನಗೆ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಕೂಡ ಹಾಕ್ತಾನೆ ಇದ್ದೀರಾ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಒಳ್ಳೆ ಒಳ್ಳೆ ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ. ಆ ನಿಮ್ಮ ಎಲ್ಲ ಪ್ರೀತಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ವಂದನೆಗಳು ಸ್ನೇಹಿತರೆ. ಇವತ್ತು ತುಂಬ ಜನ ಪಿಗ್ಮೆಂಟೇಷನ್ ಬಗ್ಗೆ ಕೇಳ್ತಾನೆ ಇರ್ತಾರೆ, ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಲೇಡೀಸಿಗೂ ಈ ಪಿಗ್ಮೆಂಟೇಷನ್ ಅನ್ನೋದು ಒಂಥರ ಸಮಸ್ಯೆ ಆಗಿದೆ. ಎಷ್ಟು ಕ್ರೀಮ್ಗಳನ್ನು ಯೂಸ್ ಮಾಡಿದರೂ ಕೂಡ ಮತ್ತೆ ಪಿಗ್ಮೆಂಟೇಷನ್ ಅಂತ ಏನು ಹೇಳ್ತೀವಿ ಬಂಗು ಹೋಗೋದೇ ಇಲ್ಲ, ತುಂಬ ದಿನಗಳು ಬೇಕಾಗುತ್ತೆ ಹೋಗಲಿಕ್ಕೆ. ಅದ್ರ ಜೊತೆ ಒಂಥರ ಮುಜುಗರು ಕೂಡ ನಾವು ಅನುಭವಿಸ್ತಾನೆ ಇರ್ತೀವಿ ಲೇಡೀಸ್, ಯಾಕಂದರೆ ನಾನು ಕೂಡ ಅದರಲ್ಲಿ ಒಬ್ಬಳು, ನನಗೂ ಆವಾಗ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಬಟ್ ನಾನು ಸಾಕಷ್ಟು ಪಿಗ್ಮೆಂಟೇಷನ್ಗಳ ಬಗ್ಗೆ ವಿಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಇದ್ದೀನಿ. ನಾ ತೋರಿಸ್ಕೊಂಡು ಬಂದಂಥ ಔಷಧಗಳನ್ನಾಗಲಿ, ನಾ ಯೂಸ್ ಮಾಡ್ತಕ್ಕಂಥ ಬೇರೆ ಬೇರೆ ಕ್ರೀಮ್ಗಳನ್ನಾಗಲಿ ನಿಮ್ಮ ಜೊತೆ ಶೇರ್ ಮಾಡಿದೆ ಸ್ನೇಹಿತರೆ. ಈಗ ಅದೇ ರೀತಿ ಮತ್ತೊಂದು ಒಳ್ಳೆ ತುಂಬ ಈಸಿಯಾಗಿ ನೀವು ಯಾವುದೇ ಊರಿಗೆ ಹೋಗಬೇಕಂದ್ರೂ ಎಲ್ಲೇ ಇದ್ದರೂ ಕೂಡ ಆರಾಮಾಗಿ ಅವೈಲೇಬಲ್ ಆಗಿ ನೀವು ಒಂದು ನಿಮ್ಮ ಒಂದು ಪರ್ಸ್ನಲ್ ಕಿಟ್ ಆಗಲಿ ಅಥವಾ ಒಂದು ವೆಂಟಿ ಬ್ಯಾಗ್ ಆಗಲಿ ಕೂಡ ಅದನ್ನು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಓನ್ಲಿ ಒಂದೇ ಒಂದು ಕ್ರೀಮು, ಎಷ್ಟೇ ಡೀಪ್ ಪಿಗ್ಮೆಂಟೇಷನ್ ಅಂದರೆ ತುಂಬ ಡಾರ್ಕ್ ಆಗಿ ಮುಖ ಕಪ್ಪಾಗಿದ್ದು ಭಾಳ ವರ್ಷದಿಂದ ಈ ಪಿಗ್ಮೆಂಟೇಷನ್ ಸಮಸ್ಯೆಗೆ ನೀವು ಒಳಪಟ್ಟಿದ್ರೆ, ಎಲ್ಲಿ ತೋರಿಸಿದ್ರು ಇದು ಕಡಿಮೆ ಆಗದೆ ಇದ್ರೆ, ಖಂಡಿತವಾಗಿ ಇದು ಒಂದು ಯೂಸ್ ಮಾಡೋದರಿಂದ ಕಡಿಮೆ ಆಗುತ್ತೆ. ಯಾಕಂದ್ರೆ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿದ ಮೇಲೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದ್ರೆ ಅದು ಯಾವುದು, ಎದ್ರ ಬಗ್ಗೆ ನಾ ಹೇಳ್ತಾ ಇದ್ದೀನಿ ಅಂತ ನೋಡ್ಕೊಂಡು ಬರೋಣಲ್ವಾ ಸ್ನೇಹಿತರೆ, ಬನ್ನಿ ನೋಡಿ ಸ್ನೇಹಿತರೆ. ಇದು ಫ್ಲಿಕ್ಸ್ ಅಂತ, ಡೀಪ್ ಪಿಗ್ಮೆಂಟೇಷನ್, ಎಷ್ಟೇ ಪಿಗ್ಮೆಂಟೇಷನ್ ಇದ್ರೂ ಕೂಡ ಇದು ಒಂದೇ ಒಂದು ಸಿರಮ್. ಇದು ಯಾವ ರೀತಿ ಅಂದರೆ, ನಾವು ಮಕ್ಕಳಿಗೆಲ್ಲ ಔಷಧ ಹಾಕ್ತಿರ್ಬೇಕಾದ್ರೆ ಈ ಥರ ಎದ್ದು ಏನು ಈ ಥರ ಡಿಪ್ಪಲ್ಗತೆ ಹಾಕ್ತಾ ಇದ್ವಲ್ಲ, ಅದೇ ರೀತಿಯಾಗಿ ಇದೆ ಇದು. ಇದು ಒಂದು ನಾವು ತಗೊಂಡು ನೀವು ಆರಾಮಾಗಿ ಎಲ್ಲಾದರೂ ಹೋಗ್ಬೋದು, ಯಾವುದೇ ಜಂಜಾಟ ಕೂಡ ಇಲ್ಲ. ಇದನ್ನು ಯೂಸ್ ಮಾಡೋದ್ರಿಂದ ಇದು ಪ್ಯೂರ್ ಪೈನಾಪಲ್, ಅದು ಡೀಪ್ ಪಿಗ್ಮೆಂಟೇಷನ್ ಅಂತ ಇದೆ ನೋಡಿ, ತುಂಬಾನೇ ಒಳ್ಳೆಯದು ಸ್ನೇಹಿತರೆ. ಇದು ಒಂದು ಬಾಟ್ಲಿನ ಒಂದು ಎರಡು ಮೂರು ಬಾಟ್ಲಿ ಆದರೂ ಬೇಕಾಗುತ್ತೆ ಖಂಡಿತವಾಗಿ. ಆದರೆ ನೀವು ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ನಿಮ್ಮದೊಂದು ಫೋಟೋನ ತಗೊಂಡು ಸೈಡ್ ಇಟ್ಕೊಂಡ್ಬಿಡಿ, ಯಾಕಂದರೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗಬೇಕಲ್ವ, ಅದು ಸಿಗೋದ್ರ ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಡಿಫ್ರೆನ್ಸ್ ಇದು ಒಂದು 3-4 ವೀಕ್ಸಲ್ಲಿ, ಅಂದರೆ 1 ವೀಕ್, ಸೆಕೆಂಡ್ ವೀಕ್, ಅಂದರೆ 1 ವಾರ, 2 ವಾರ, 3 ವಾರ ಕಳೀತಿದ್ದಂಗೆ ನಿಮ್ಮ ಮುಖದ ಒಂದು ಗ್ಲೋ ಹೆಚ್ಚಾಗುತ್ತೆ. ಪಿಗ್ಮೆಂಟೇಷನ್ ಹೋಗೋದ್ರ ಜೊತೆಗೆ ಡಾರ್ಕ್ ಕಲೆಗಳು, ಎಷ್ಟೋ ಜನರಿಗೆ ಗುಳ್ಳಿಗಳಾಗಿ ಮುಖದ ಮೇಲೆ ಕಪ್ಪು ಕಲೆಗಳು ಉಳಿದ್ಬಿಟ್ಟಿರ್ತಾವಲ್ವಾ ಸ್ನೇಹಿತರೆ. ಆ ಮುಖದ, ನಾ ಇವಾಗ ನೋಡಿ ಯಾವ ಕ್ರೀಮು ಯೂಸ್ ಮಾಡಿಲ್ಲ, ಫೇಸು ಕೂಡ ವಾಶ್ ಮಾಡಿಲ್ಲ, ಹಾಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಯಾಕಂದರೆ ಇದನ್ನು ಎಫೆಕ್ಟ್ ನಿಮ್ಗೆ ತೋರಿಸೋ ಸಲುವಾಗಿ ಆ ಕಲೆಗಳು ಕೂಡ ಹೋಗ್ತಾವೆ ಸ್ನೇಹಿತರೆ. ಇದನ್ನು ಯೂಸ್ನ ಡೈರೆಕ್ಟಾಗಿ ನೀವು ಮುಖನ ತೊಳ್ಕೊಂಡು ಬಂದು ಹಾಗೆ ಇದನ್ನು ಯೂಸ್ ಮಾಡಿದ್ರು ಬೆಸ್ಟ್. ಇನ್ನು ಬೇಗ ನಿಮಗೆ ಕಲೆ ಹೋಗಬೇಕು, ಅದಷ್ಟು ಬೇಗ ಹೋಗಬೇಕು ಅಂತ ಇದ್ದರೆ ನೀವು ನೋಡಿ ಹಿಮಾಲಯ ಅವ್ರದ್ದು, ಪತಂಜಲಿ ಹಿಮಾಲಯ, ಈ ಥರದ ಒಂದು ಇದೇ ಯೂಸ್ ಮಾಡಬೇಕಂತೇನಿಲ್ಲ, ಈ ಥರದ ಒಂದು ಯಾವುದಾದ್ರೂ ಫೇಸ್ ವಾಶನ್ನು ನೀವು ಯೂಸ್ ಮಾಡಿಕೊಂಡು ಇದರಿಂದ ಮುಖನ ತೊಳ್ಕೊಂಡು ಯೂಸ್ ಮಾಡೋದ್ರಿಂದ ಆದಷ್ಟು ಬೇಗ ಅದು ಕಡಿಮೆ ಆಗುತ್ತೆ. ಹಾಗಾದರೆ ಯಾವ ರೀತಿ ಯೂಸ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಜಸ್ಟ್ ಈ ರೀತಿ ಒಂದು ಡ್ರಾಪನ್ನು ನೀವು, ಇದೇ ಫೇಸ್ ವಾಶ್ ಅಂತಲ್ಲ, ಯಾವುದೇ ಅದ್ರ ಪರವಾಗಿಲ್ಲ, ಈ ರೀತಿ ಒಂದು ಫೇಸ್ ವಾಶಿಂದ ಚೆನ್ನಾಗಿ ಇದನ್ನು ಮಸಾಜ್ ಮಾಡಿಕೊಂಡು ಮುಖನ ಕ್ಲೀನಾಗಿ ಇವಾಗ ವಾಶ್ ಮಾಡ್ಕೊಂಡು ಬರೋಣ. ನೋಡಿ ಸ್ನೇಹಿತರೆ, ಈ ರೀತಿ ಮುಖ ತೊಳ್ಕೊಂಡು ಬಂದಮೇಲೆ ಒಂದು ಕಾಟನ್ ಬಟ್ಟೆಯಿಂದ ಮುಖನ ಕ್ಲೀನಾಗಿ ಒರೆಸ್ಕೊಂಡು, ಇದು ತುಂಬಾನೇ ಒಳ್ಳೆಯದು. ನೋಡಿ ಸ್ನೇಹಿತರೆ, ಮುಖನ ಈ ರೀತಿ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬಂದಮೇಲೆ ಈ ರೀತಿಯಾಗಿ ಬಾಟಲ್ ಇರುತ್ತೆ, ತುಂಬಾನೇ ಇದನ್ನು ಹಚ್ಕೊಳ್ಳೋದು ತುಂಬಾನೇ ಈಸಿ.
ನೋಡಿ ಎಷ್ಟೊಂದು ಕ್ಯೂಟ್ ಆಗಿದೆ ಅಲ್ಲ ಸ್ನೇಹಿತರೆ, ಈ ರೀತಿಯಾಗಿರುತ್ತೆ. ಈ ರೀತಿ ಔಷಧಗಳನ್ನ ಪೆನ್ನಿಗೆ ನಾವು ಇಂಕ್ ಹಾಕ್ತೀವಲ್ವಾ, ಮಕ್ಕಳಿಗೆ ಔಷಧ ಕುಡಿಸ್ತಿದ್ವಲ್ಲ, ಅದೇ ರೀತಿಯಾಗಿದೆ ಸ್ನೇಹಿತರೆ. ಇದು ಈ ರೀತಿ ಮೇಲಿಂದ ಹಿಂಗೆ ರೀತಿ ಗಟ್ಟೆ ಹಿಡಿದು ಈ ರೀತಿ ಬಿಟ್ಟರೆ ಅದು ಲಿಕ್ವಿಡನ್ನು ಈ ರೀತಿಯಾಗಿ ತಗೊಳುತ್ತೆ ನೋಡಿ. ಇದರಿಂದ ಅಥವಾ ಇದರಿಂದ ನಾವು ಎರಡು ಅಥವಾ ಮೂರು ಹನಿನ ಮುಖದ ಎಲ್ಲ ಕಡೆ, ಎಲ್ಲೆಲ್ಲಿ ನಿಮಗೆ ಪಿಗ್ಮೆಂಟೇಷನ್ ಇದೆಯಲ್ವಾ ಅಲ್ಲಿ ಎಲ್ಲ ಕಡೆನೂ ಈ ರೀತಿಯಾಗಿ ಜಸ್ಟ್ ಒಂದು ಡ್ರಾಪನ್ನು ಬಿಟ್ಕೊಳ್ಳಿ ಸ್ನೇಹಿತರೆ. ಇವಾಗ ಇದನ್ನು ನಿಂಬು ಬಳ್ಳಿಗಳಿಂದ ಈ ರೀತಿಯಾಗಿ ಫಸ್ಟ್ ನಾವು ಮುಖಾನ ಕ್ಲೆನ್ಸರ್ ಮಾಡ್ಕೊಳ್ಳೋದ್ರಿಂದ ಅಂದರೆ ಕ್ಲೀನಾಗಿ ತೊಳ್ಕೊಳ್ಳೋದ್ರಿಂದ ಇದ್ರದ್ದು ಎಫೆಕ್ಟಿವ್ ಬೇಗ ಆಗುತ್ತೆ ನಿಮಗೆ, ಇದ್ರದ್ದು ನಿಮ್ಗೆ ರಿಸಲ್ಟ್ ಬೇಗ ಸಿಗಬೇಕು ಅಂದರೆ ಆ ರೀತಿ ಕ್ಲೀನಾಗಿ ಮುಖಾನ ತೊಳ್ಕೊಬೇಕು. ಓಕೆ ನೋಡಿ, ಇವಾಗ ನೀವು ಮನೆಯಲ್ಲೇ ಇರೋದಾದರೆ ಇಷ್ಟೇ ಇರ್ಬೋದು. ಇದು ಬೇಗ ಇನ್ನೂ ಜಲ್ದಿ ನಮ್ಮ ಪಿಗ್ಮೆಂಟೇಷನ್ ಕಡಿಮೆ ಆಗಬೇಕು ಅಂತ ಇದ್ದರೆ ಇದ್ರ ಮೇಲೆ ನಾವು ಮಾಯಿಶ್ಚರ್, ಯಾವುದೇ ಒಂದು ಮಾಯಿಶ್ಚರ್ ಕ್ರೀಮನ್ನಾಗಲಿ ಯೂಸ್ ಮಾಡಿದರೆ ತುಂಬ ಬೇಗ ಬೆನಿಫಿಟ್ ಆಗುತ್ತೆ. ಹಾಗೆ ಹೊರಗಡೆ ಹೋಗೋರಿದ್ದರೂ ಕೂಡ ನೀವು ಇದ್ರ ಮೇಲೆ ಯಾವುದೇ ಫೌಂಡೇಶನ್ ಆಗಲಿ ಕ್ರೀಮನ್ನಾಗಲಿ ಕೂಡ ಯೂಸ್ ಮಾಡ್ಬೋದು, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ನಾನಿಲ್ಲಿ ಪಾಂಡ್ಸ್ ಅಂತ ಮಾಯಿಶ್ಚರ್ನ ಇದ್ರ ಮೇಲೆ ಯೂಸ್ ಮಾಡ್ತೀನಿ, ಸ್ವಲ್ಪ ಫ್ಯೂ ಡ್ರಾಪ್ಸನ್ನ ಇಷ್ಟಾದರೆ ಸಾಕು. ನಿಮಗೆ ಮತ್ತೆ ಯಾವುದೋ ಮೇಕಪ್ ಬೇಕಂತ ಅನಿಸೋದೇ ಇಲ್ಲ, ತುಂಬ ಮುಖ ಗ್ಲೋ ಆಗೋಗಿರುತ್ತೆ, ಸ್ಕಿನ್ ಕೂಡ ಸಾಫ್ಟ್ ಆಗಿರುತ್ತೆ. ನೋಡ್ತಾ ಇದ್ರಲ್ವ ಸ್ನೇಹಿತರೆ, ಎಲ್ಲಾದರೂ ಪಿಗ್ಮೆಂಟೇಷನ್ ಕಲೆ ಇದೆಯಾ? ಖಂಡಿತವಾಗಿ ಇಲ್ಲ. ಮುಗಿದೋತಲ್ವಾ, ಇನ್ನು ಮೇಕಪ್ ಏನು ಬೇಕು ಅಂತ ಅನಿಸೋದಿಲ್ಲ ನಿಮಗೆ. ಇನ್ನು ಇದ್ರ ಮೇಲೆ ಆಯಿಲ್ ಆಯಿಲ್ ಕಾಣಿಸುತ್ತೆ ಬೇಕು ಅಂತ ಇದ್ರೆ ನೀವು ಇದ್ರ ಮೇಲೆ ಫೌಂಡೇಶನ್ ಕ್ರೀಮ್, ಬಿಬಿ ಕ್ರೀಮ್ ಅಥವಾ ಎನಿ ಫೌಂಡೇಶನ್, ಲ್ಯಾಕ್ಮಿ ಫೌಂಡೇಶನ್ ಅಥವಾ ನೀವು ಯೂಸ್ ಮಾಡ್ತಕ್ಕಂಥ ಒಂದು ಕ್ರೀಮನ್ನಾದರೂ ಬಳಸಿ ನೀವು ಹೊರಗಡೆ ಹೋಗ್ಬೋದು. ನೋಡಿ ಸ್ನೇಹಿತರೆ, ಫ್ಲಿಕ್ಸ್ ಪೈನಾಪಲ್ ಡೀಪ್ ಪಿಗ್ಮೆಂಟೇಷನ್ ಅಂತ ಡೈವೇ ಸಿರಮ್ ಥರ ಇದು. ಇದರಲ್ಲಿ ಪ್ರತಿಯೊಂದು ನಿಮ್ಗೆ ಕೊಟ್ಟಿರ್ತಾರ, ನಿಮ್ಮದು ಡಾರ್ಕ್ ಮಾರ್ಕ್ ಇದ್ದರೂ ಕೂಡ ನಿಮಗಿದು ಕಡಿಮೆ ಆಗುತ್ತೆ. ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಕೂಡ ಅದರಲ್ಲಿ ಒಂದು ಬುಕ್ಲೆಟ್ ಕೂಡ ಇದೆ ಸ್ನೇಹಿತರೆ. ಜೊತೆಗೆ ಇದು ಒಳ್ಳೆ ಯಾವ ರೀತಿ ನಾವು ತರಕಾರಿಗಳನ್ನು ತಿನ್ನಬೇಕು, ಬರೀ ಮೇಲಿನ ಕ್ರೀಮ್ ಯೂಸ್ ಮಾಡೋದಕ್ಕಿಂತ ಒಳಗಡೆ ಬಾಡಿ ಒಳಗಡೆ ಯಾವ ರೀತಿ ಫುಡ್ ಇರಬೇಕು ಅನ್ನೋದು ಕೂಡ, ಹೆಚ್ಚಾಗಿ ಡೈಲಿ ಒನ್ ಟೈಮು 3 ಲೀಟರ್ಸ್ ನೀರು ಕುಡಿಲೇಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಗ್ರೀನ್ ವೆಜಿಟೇಬಲ್ಸ್, ನಾವು ಹೆಚ್ಚಾಗಿ ಡಾರ್ಕ್ ಅಂದರೆ ರಿಚ್ ಇರೋ ಗ್ರೀನ್ ವೆಜಿಟೇಬಲ್ಸ್ ಅಂದರೆ ಈ ರೀತಿ ಸೌತೆಕಾಯಿ ವೆಜಿಟೇಬಲ್ಸನ್ನು ಜಾಸ್ತಿ ಯೂಸ್ ಮಾಡಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಫಸ್ಟ್ ನೋಡಿ ಕ್ಲೆನ್ಸರ್, ಆಮೇಲೆ ಇದು ಸಿರಮ್, ಆಮೇಲೆ ಮತ್ತೆ ನಾವು ನೈಟ್ ಕ್ರೀಮ್ ಯಾವುದಾದ್ರೂ ನಾವು ಹಚ್ಕೊಂಡು ಹೋಗ್ಬೋದು. ಮಾಯಿಶ್ಚರ್ ಯೂಸ್ ಮಾಡೋದ್ರಿಂದ ತುಂಬ ಬೆಸ್ಟು, ನೀವು ಓವರ್ ನೈಟು ಕೂಡ ಈ ಕ್ರೀಮನ್ನು ಹಾಗೇ ಬಿಟ್ಟು ಮಲ್ಕೋಬೋದು ಸ್ನೇಹಿತರೆ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ನಿಮಗೆ ಈ ಕ್ರೀಮ್ ಇಷ್ಟ ಆಯಿತು ಅನ್ಕೋತಾ ಇದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ತುಂಬಾ ಒಂದು ಬೆಸ್ಟ್ ಒಂದು ಇದು ಸಿರಮ್ ಅಂತ ಹೇಳ್ಬೋದು, ಕ್ರೀಮ್ ಅಲ್ಲ ಲಿಕ್ವಿಡ್ ಟೈಪಲ್ಲಿದೆ, ತುಂಬಾ ಒಳ್ಳೇದಿದೆ, ಮುಖ ಕೂಡ ಗ್ಲೋ ಆಗುತ್ತೆ. ನೀವು ಒಂದು ವಾರ ಎರಡು ವಾರ ಆದಮೇಲೆ ನಿಮ್ಗೆ ಖಂಡಿತವಾಗಿ ಇದ್ರ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೂ ಹೇಳ್ತಾ ಇರೋದು, ಫಸ್ಟ್ ನೀವು ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ನಿಮ್ಮದೊಂದು ಫೋಟೋನ ತಕ್ಕೊಂಡು ಇಟ್ಕೊಳ್ಳೋದ್ರಿಂದ ಆಮೇಲೆ ಅದನ್ನು ಕಂಪೇರ್ ಮಾಡಿದಾಗ ನಿಮಗೆ ಇದು ಖಂಡಿತವಾಗಿ ರಿಸಲ್ಟ್ ಗೊತ್ತಾಗುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಕಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿ.
ಓಕೆ ಸ್ನೇಹಿತರೆ, ಹಾಗಾದ್ರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದುವರೆಗೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೋತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಯಾಕಂದ್ರೆ ನಾ ಮಾಡ್ತಕ್ಕಂಥ ಹೊಸ ಹೊಸ ಅಡುಗೆ ಮನೇದಾಗಲಿ, ಈ ರೀತಿ ಯಾವುದಾದ್ರೂ ಔಷಧ ಕ್ರೀಮ್ಗಳ ಬಗ್ಗೆ ಆಗಲಿ, ನಮ್ಮ ವಾಸದತ್ತ ಲೇಡೀಸ್ ಕ್ಲಬ್ದ ಪ್ರೋಗ್ರಾಮ್ಗಳನ್ನಾಗಲಿ ಫಸ್ಟ್ ನೀವೇ ನೋಡಬೇಕು ಅನ್ನೋದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನಗುತ್ತಾ ಇರಿ, ನಗಿಸ್ತಾ ಇರಿ. ಧನ್ಯವಾದಗಳು.